ಬೆಳಗಾವಿಯ ಪ್ಯಾರಾಮೆಡಿಕಲ್ ಕಾಲೇಜಿನ ಮುಂದೆ ಹೈಡ್ರಾಮಾ ಕ್ರಿಯೇಟ್ ಆದಂತ ಪ್ರಸಂಗ ನಡೆದಿದೆ. ಇವತ್ತು ಕೂಡ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿಕೊಂಡು ತರಗತಿ ಅಟೆಂಡ್ ಆಗ್ಲಿಕ್ಕೆ ಪಟ್ಟು ಹಿಡಿತಾರೆ. ಹೈಡ್ರಾಮಾ ಕ್ರಿಯೇಟ್ ಆಗುತ್ತೆ ಬೆಳಗಾವಿಯ ಪ್ಯಾರಾಮೆಡಿಕಲ್ ಕಾಲೇಜು ಬಳಿ. ಈ ವೇಳೆ ಕಾಲೇಜಿಗೆ ರಜೆಯನ್ನ ಘೋಷಣೆ ಮಾಡುತ್ತೆ ಕಾಲೇಜಿನ ಆಡಳಿತ ಮಂಡಳಿ. ಮುಂದಿನ ಆದೇಶದವರೆಗೆ ರಜೆಯನ್ನ ಘೋಷಿಸುತ್ತೆ ಆಡಳಿತ ಮಂಡಳಿ. ಪ್ರಾಂಶುಪಾಲ ಪ್ರಕಾಶ್ ಪಾಟೀಲ್ ಅವರು ಕಾಲೇಜಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಎರಡು ದಿನಗಳಿಂದ ವಿದ್ಯಾರ್ಥಿನಿಯರಿಗೆ ಮನವೊಲಿಕೆ ಮಾಡುವ ಪ್ರಯತ್ನವನ್ನು ಮಾಡಲಾಯಿತು. ಇಷ್ಟಾದರೂ ಕೂಡ ವಿದ್ಯಾರ್ಥಿನಿಯರು ತಮ್ಮ ಪಟ್ಟು ಸಡಿಲಿಸುತ್ತಿಲ್ಲ. ಸೊ ಹಾಗಾಗಿ ಇದನ್ನು ಮನಗಂಡಂತಹ ಕಾಲೇಜು ಆಡಳಿತ ಮಂಡಳಿ ಮುಂದಿನ ಆದೇಶದವರೆಗೆ ರಜೆಯನ್ನು ಘೋಷಣೆ ಮಾಡ್ತೇವೆ ನಾವು ಅನ್ನುವಂಥ ನಿರ್ಧಾರಕ್ಕೆ ಬಂದಿರುವಂಥದ್ದು. ಏಕೆಂದರೆ ವಿದ್ಯಾರ್ಥಿನಿಯರು ಬಂದು ಅಲ್ಲಿ ಪಟ್ಟು ಹಿಡಿತಾ ಇದ್ದಾರೆ, ಹಿಜಾಬನ್ನು ಧರಿಸ್ಕೊಂಡು ಒಳಗಡೆ ಹೋಗ್ತೀವಿ ಅಂತ, ಇದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ಮೊನ್ನೆ ನಿನ್ನೆ ದಿನ ಬರೋದು, ಇದೇ ರೀತಿಯಾಗಿ ಗಲಾಟೆ ಮಾಡೋದು ಅಂದರೆ ಈ ಪಟ್ಟು ಹಿಡಿಯೋದು, ಸೊ ಅಲ್ಲಿ ಒಂದು ರೀತಿ ಉದ್ವಿಗ್ನ ವಾತಾವರಣಕ್ಕೆ ಕಾರಣ ಆಗೋದು. ಈ ವೇಳೆ ಪ್ರತಿಭಟನೆ ನಡೆಸೋದು, ಧರಣಿ ನಡೆಸೋದು ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದಿದ್ದರಿಂದ ಸ್ವತಃ ಪ್ರಿನ್ಸಿಪಲ್ ಕೂಡ ಬೇಸತ್ತು ಹೋಗಿದ್ರು. ವಿದ್ಯಾರ್ಥಿನಿಯರ ಈ ನಡವಳಿಕೆಯಿಂದ ಹಿಜಾಬ್ ತೆಗೆಯಬೇಕೆಂದು ಪ್ರಾಂಶುಪಾಲರು ಮನವಿ ಮಾಡಿಕೊಂಡಿದ್ರು ಪ್ರಿನ್ಸಿಪಲ್. ಪ್ರತಿಭಟನೆ ಇದರ ನಡುವೆಯೂ ಕೂಡ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಪ್ಯಾರಾಮೆಡಿಕಲ್ ಕಾಲೇಜಿಗೆ ರಜೆಯನ್ನು ಘೋಷಿಸಲಾಯಿತು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ಬೆಳಗಾವಿಯ ನಮ್ಮ ಪ್ರತಿನಿಧಿ ಚಂದ್ರು ಶ್ರೀರಾಮಣ್ಣ ಅವರಿಂದ. ಚಂದ್ರು, ಬೆಳಗಾವಿಯ ಕಾಲೇಜ್ ವಿಜಯ್ ಪ್ಯಾರಾಮೆಡಿಕಲ್ ಕಾಲೇಜ್ ಬಳಿ ಯಾವ ರೀತಿ ಮತ್ತೆ ಹೈಡ್ರಾಮಾ ಕ್ರಿಯೇಟ್ ಆಯಿತು, ಬಹುಶಃ ಪ್ರಿನ್ಸಿಪಾಲ್ ಕೂಡ ಇದರಿಂದ ಬೇಸತ್ತು ಹೋಗಿದ್ದಾರೆ ಅಂತ ಅನ್ಸುತ್ತೆ, ಅದಕ್ಕೆ ಆಡಳಿತ ಮಂಡಳಿ ರಜೆ ಘೋಷಿಸುವಂತ ನಿರ್ಧಾರಕ್ಕೆ ಬಂತ ಅಂತ? ಖಂಡಿತ ವಸಂತ, ಕಳೆದ ಮೂರು ದಿನಗಳಿಂದ ಕೂಡ ವಿಜಯ ಪ್ಯಾರಾಮೆಡಿಕಲ್ ಕಾಲೇಜ್ ಬಳಿ ಹೈಡ್ರಾಮಾ ನಡೆದೇ ಇತ್ತು. ಆದ್ರೆ ನಿನ್ನೆ ಏನು ಒಂದು ವಿದ್ಯಾರ್ಥಿನಿಯರು ಮತ್ತೆ ಅವರ ಪೋಷಕರಿಗೆ ತಿಳಿ ಹೇಳುವಂತ ಕೆಲಸವನ್ನ ಜಿಲ್ಲಾಧಿಕಾರಿಗಳು ಮಾಡಿದ ನಂತರ ಇವತ್ತು ಪರಿಸ್ಥಿತಿ ಸರಿ ಹೋಗತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಭಾವಿಸಿದ್ರು ವಸಂತ. ಆದ್ರೆ ಇವತ್ತು ಕೂಡ ಪರಿಸ್ಥಿತಿ ಅದೇ ರೀತಿ ಮುಂದುವರೆದಿದೆ. ಇವತ್ತು ಬೆಳಿಗ್ಗೆ ಕಾಲೇಜಿಗೆ ಬಂದಂತ ವಿದ್ಯಾರ್ಥಿನಿಯರು ಯಾವುದೇ ಕಾರಣಕ್ಕೂ ನಾವು ಹಿಜಾಬ್ ತೆಗಿಯಲ್ಲ ಅಂತ ಪಟ್ಟು ಹಿಡಿದ್ರು. ಪಟ್ಟು ಹಿಡಿದ ನಂತರ ಸಾಕಷ್ಟು ಪೊಲೀಸರು ಮತ್ತೆ ಈ ವಿಜಯ ಪ್ಯಾರಾಮೆಡಿಕಲ್ ಕಾಲೇಜಿನ ಆಡಳಿತ ವರ್ಗ ಎಲ್ಲರೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ವಿದ್ಯಾರ್ಥಿನಿಯರು ಪಟ್ಟು ಬಿಡ್ಲಿಲ್ಲ ವಸಂತ. ನಂತರ ತರಗತಿಗಳ ಮುಂದೆ ಪ್ರತಿಭಟನೆ ಮಾಡೋಕೆ ಶುರು ಮಾಡಿದ್ರು. ಆಗ ಪ್ರಿನ್ಸಿಪಲ್ರು ತಿಳಿ ಹೇಳಿದ್ರು ಅವ್ರಿಗೆ, ತರಗತಿಗಳ ಮುಂದೆ ಕುತ್ಕೊಂಡು ನೀವು ಪ್ರತಿಭಟನೆ ಮಾಡಿದ್ರೆ ಉಳಿದಂತ ವಿದ್ಯಾರ್ಥಿಗಳಿಗೆ ತೊಂದರೆ ಆಗತ್ತೆ ಅಂತ ಹೇಳಿದ ತಕ್ಷಣ ನಂತರ ಕಾಲೇಜಿನ ಹೊರಗಡೆ ಬಂದು ಕಾಲೇಜಿನ ಆವರಣದಲ್ಲಿ ವಿದ್ಯಾರ್ಥಿನಿಯರು ಪ್ರತಿಭಟನೆ ಶುರು ಹಚ್ಕೊಂಡ್ರು. ನಾವು ಈ ಏನು ಪ್ರತಿಭಟನೆ ಮಾಡ್ತಾ ಇದೀವಿ, ಈ ಸ್ಥಳವನ್ನ ಬಿಟ್ಟು ಕದಲುವಂತ ಮಾತೇ ಇಲ್ಲ, ಎಲ್ಲಿವರೆಗೂ ನೀವು ನಮಗೆ ತರಗತಿಗಳಿಗೆ ಅವಕಾಶ ಕೊಡೋದಿಲ್ಲ ಅಲ್ಲಿವರೆಗೆ ನಾವು ಇಲ್ಲೇ ಕೂತ್ಕೊಳ್ತೀವಿ, ಮನೆಗೂ ಕೂಡ ಹೋಗೋದಿಲ್ಲ ಅನ್ನುವಂತ ಪಟ್ಟನ್ನ ಹಿಡಿದಂತ ಸಂದರ್ಭದಲ್ಲಿ ಆಡಳಿತ ಮಂಡಳಿಯವರು ಪೊಲೀಸರು ಜೊತೆಗೂ ಕೂಡ ಚರ್ಚೆ ಮಾಡಿದ್ರು. ಒಂದ್ ಕಡೆ ಆಡಳಿತ ಮಂಡಳಿ ಮತ್ತೆ ಪೊಲೀಸ್ ವರ್ಗ ಒಂದ್ ಕಡೆ ಚರ್ಚೆ ಮಾಡ್ತಾ ಇದ್ರೆ ವಿದ್ಯಾರ್ಥಿನಿಯರು ಕಾಲೇಜ್ ಆವರಣದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಕಾಲೇಜ್ ಆವರಣದ ಹೊರಗೆ ವಿದ್ಯಾರ್ಥಿನಿಯರ ಪೋಷಕರು ಮತ್ತೆ ಬೇರೆ ಬೇರೆ ಸಾರ್ವಜನಿಕರು ಇರೋದ್ರಿಂದ ಮತ್ತೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗೋದು ಬೇಡ, ಮತ್ತೆ ಉದ್ವಿಗ್ನ ಪರಿಸ್ಥಿತಿ ತಾಳಿ ಬೆಳಗಾವಿನಲ್ಲಿ ಮತ್ತೆ ಶಾಂತಿ ಕದಡುವಂತ ವ್ಯವಸ್ಥೆ ತಲೆದೂಗೋದು ಬೇಡ ಅನ್ನುವಂತ ಕಾರಣಕ್ಕೆ ಏನು ಈ ವಿಜಯ ಪ್ಯಾರಾಮೆಡಿಕಲ್ ಕಾಲೇಜಿನ ಆಡಳಿತ ವರ್ಗ ಏನಿದೆ, ಡಾಕ್ಟರ್ ಪ್ರಕಾಶ್ ಪಾಟೀಲ್ ನೇತೃತ್ವದ ಒಂದು ಏನು ಆಡಳಿತ ವರ್ಗ ಎಲ್ಲರೂ ಕೂಡ ಒಂದು ಸುಮಾರು ಒಂದು 10-15 ನಿಮಿಷಗಳ ಕಾಲ ಚರ್ಚೆ ಮಾಡಿ ಈಗ ಒಂದೊಂದು ತೀರ್ಮಾನಕ್ಕೆ ಬಂದ್ರು. ಅದೇನಂತ ಹೇಳಿದ್ರೆ ಮುಂದಿನ ಆದೇಶದವರೆಗೆ ಈ ವಿಜಯ ಪ್ಯಾರಾಮೆಡಿಕಲ್ ಕಾಲೇಜಿಗೆ ರಜೆಯನ್ನ ಘೋಷಣೆ ಮಾಡ್ತೀವಿ ಅನ್ನುವಂತ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ರು. ಹೀಗಾಗಿ ಈಗ ವಿಜಯ ಪ್ಯಾರಾಮೆಡಿಕಲ್ ಕಾಲೇಜಿಗೆ ರಜೆ ಘೋಷಣೆ ಮಾಡಲಾಗಿದೆ ವಸಂತ. ಇದ್ರ ಜೊತೆಗೆ ಮತ್ತೊಂದು ವಿಚಾರವನ್ನ ಹೇಳಿದರೆ, ನಾವು ರಜೆ ಘೋಷಣೆ ಮಾಡಿದೀವಿ, ಹಾಗಂತ ಆನ್ಲೈನ್ ಕ್ಲಾಸ್ಗಳನ್ನ ನಾವು ತೆಗೆದುಕೊಳ್ಳೋದಿಲ್ಲ, ಯಾಕಂತಂದ್ರೆ ನಮ್ಗೆ ವಿದ್ಯಾರ್ಥಿಗಳ ಭವಿಷ್ಯ ಮುಖ್ಯ. ಹೀಗಾಗಿ ನಾವು ರಜೆ ಘೋಷಣೆ ಮಾಡಿದೀವಿ. ನೀವು ಇನ್ನೂ ಕೂಡ ಆಲೋಚನೆ ಮಾಡಿ ಹಿಜಾಬ್ ಅನ್ನ ತೆಗೆದು ತರಗತಿಗೆ ಬರೋ ವಿಚಾರವಾಗಿ ನಿಮ್ಮ ಪೋಷಕರೊಂದಿಗೆ ಮಾತಾಡಿ ಕಾನೂನಿನ ಅರಿವನ್ನ ಪೋಷಕರಿಗೆ ಮೂಡಿಸಿ ಜೊತೆಗೆ ಅವರ ಮನವೊಲಿಸುವಂತ ಕೆಲಸವನ್ನ ಮಾಡಿ ಕಾಲೇಜಿಗೆ ಬನ್ನಿ ಅನ್ನುವಂತ ತಿಳುವಳಿಕೆಯನ್ನ ಅವ್ರಿಗೆ ಹೇಳಿ ಈಗ ಆ ಒಂದು ವಿಜಯ ಪ್ಯಾರಾಮೆಡಿಕಲ್ ಕಾಲೇಜಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ವಸಂತ್. ಓಕೆ, ಧನ್ಯವಾದ ಚಂದ್ರು ತಮ್ಮೆಲ್ಲ ಮಾಹಿತಿಗಾಗಿ. ಇದು ಬೆಳಗಾವಿಯ
ಕಾಲೇಜು ಮುಂಭಾಗದಲ್ಲಿ ಹೈಡ್ರಾಮೋವನ್ನು ಇವತ್ತು ಕೂಡ ಕ್ರಿಯೇಟ್ ಮಾಡ್ತಾರೆ ಬೆಳಗಾವಿ ಪ್ಯಾರಾಮೆಡಿಕಲ್ ಕಾಲೇಜು ಮುಂದೆ ವಿದ್ಯಾರ್ಥಿನಿಯರು. ಸೊ ಹಿಜಾಬ್ ಧರಿಸಿ ನಾವು ತರಗತಿಯನ್ನು ಅಟೆಂಡ್ ಮಾಡ್ತೇವೆ ಅಂತ ಒಂದಿಬ್ಬರು ವಿದ್ಯಾರ್ಥಿನಿಯರು ತರಗತಿ ಒಳಗಡೆ ಎಂಟ್ರಿ ಕೊಡ್ತಾರೆ, ಹಿಜಾಬ್ ಧರಿಸಿ ಪಾಠ ಕೇಳ್ತೇವೆ ಅಂತ ಹೇಳ್ತಾರೆ. ಪ್ರಿನ್ಸಿಪಾಲ್ ಹೇಳ್ತಾರೆ, ನೋಡಮ್ಮ ಕಾಲೇಜಿಗೆ ಹಿಜಾಬ್ ಧರಿಸಿ ಬರೋದಕ್ಕೆ ಅನುಮತಿ ಇದೆ, ಆದರೆ ತರಗತಿಯ ಕೊಠಡಿಯ ಒಳಗಡೆ ನೀವು ಪಾಠ ಕೇಳಲಿಕ್ಕೆ ಮುಂದಾದಾಗ ಹಿಜಾಬನ್ನು ತೆಗೆದಿಟ್ಟು ಪಾಠ ಕೇಳಬೇಕು, ಇಲ್ಲಿ ಯೂನಿಫಾರ್ಮ್ ಅನ್ನು ಧರಿಸಿ ಪಾಠ ಕೇಳಬೇಕಾಗುತ್ತೆ. ಇದು ಹೈಕೋರ್ಟ್ನ ಮಧ್ಯಂತರ ಆದೇಶದಲ್ಲಿದೆ ಮತ್ತು ಸರ್ಕಾರ ಕೂಡ ಅಧಿಕೃತವಾಗಿ ಪ್ರಕಟಿಸಿದೆ. ಹಾಗಾಗಿ ಹಿಜಾಬನ್ನು ತೆಗೆದು ಪಾಠ ಕೇಳಬೇಕಾಗುತ್ತೆ, ಯೂನಿಫಾರ್ಮ್ನಲ್ಲೇ ಕೂತ್ಕೋಬೇಕಾಗುತ್ತೆ ಅನ್ನುವಂಥ ಸೂಚನೆಯನ್ನು ಪ್ರಿನ್ಸಿಪಲ್ ಕೊಡ್ತಾರೆ. ಆಗ ಇದಕ್ಕೆ ಒಪ್ಪದ ವಿದ್ಯಾರ್ಥಿನಿಯರು ಕಾಲೇಜಿನಿಂದ ಹೊರ ನಡೆದಿದ್ರು. ಮತ್ತೆ ನಂತರದಲ್ಲಿ ಒಂದು 15 ಮಂದಿ ವಿದ್ಯಾರ್ಥಿನಿಯರು ಈ ವೇಳೆ ಮತ್ತೆ ಪ್ರೊಟೆಸ್ಟ್ ಮಾಡಲಿಕ್ಕೆ ಮುಂದಾದಾಗ ವಾಪಸ್ ಮನೆಗೆ ಹೋಗಿದ್ದ ವಿದ್ಯಾರ್ಥಿನಿಯರು ಕೂಡ ಈ ಸಂದರ್ಭದಲ್ಲಿ ಆ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂಥ ಪ್ರಸಂಗ ನಡೀತು.